ಅಂದ್ರೆ ಎಲ್ಲರೂ ಶಿಕ್ಷಣ ಸಿಗ್ಲಿಕ್ಕೆ ಇರಲಿ, ಅವ್ರು ಹಣದ ಹಾಕಿದ್ರಿ, ಅದನ್ನ ತಪ್ಪಿಲ್ಲ, ಪ್ರೂವ್ ಮಾಡ್ರಿ ಅದನ್ನು. ಏನು ನೀವು 150 ಕೋಟಿ ಅಂತೀರೋ, 1,000 ಕೋಟಿ ಅಂತೀರೋ, ನಿಮ್ಮ ಆರೋಪ ಇದ್ದಾವ ಇ ಡಿ ಮತ್ತು ಸಿ ಬಿ ಐದವರು. ಅದರಿಂದ ಯಾರದಾನ ಇಡೀ ದೇಶಕ್ಕೆ ಗೊತ್ತದೆ, ರಾಜ್ಯಕ್ಕೂ ಗೊತ್ತದೆ, ಮನಸ್ಸಿಗೆ ಗೊತ್ತಿದ್ರೆ ಮಾಡ್ರಿ, ಪ್ರೂವ್ ಮಾಡ್ರಿ ಅದನ್ನು. ಹೌದಪ್ಪ, ನಿಶ್ಚಿತವಾಗಿ ಇವ್ರ ಹೊಡೆದಾರಂತೆ. ಇಲ್ಲಿವರೆಗೆ 17 ದಿನ ನೋಡ್ರಿ, ಇಲ್ಲಿವರೆಗೆ ಒಂದು ಪ್ರೂವ್ ಮಾಡೋಕ್ಕಾಗಿಲ್ಲ ಅಂತ ಅದನ್ನು ಸಿಟ್ಟು ಬಂದ. ಇವತ್ತು ಸುಪ್ರೀಂ ಕೋರ್ಟ್ ಇದ್ದ ಅದು ಗವಾಯಿ ಅವರ ನೇತೃತ್ವದ ಪೀಠ ಸ್ಪಷ್ಟವಾಗಿ ಹೇಳಿಬಿಟ್ಟದ, ಎಲ್ಲಪ್ಪ ಇದು ಸ್ವಂತ ಆಗ್ತದೆ, ನನಗೆ ಒಬ್ಬ ವ್ಯಕ್ತಿಯನ್ನು ನಾವು ಒಳಗಿಡೋದ್ರಿಂದ ಅದು ಜೈಲಲ್ಲಿ ಇಡೋದ್ರಿಂದ ಅವ್ನು ಹಕ್ಕಿಗೆ ಸುರಂಗ ಆಗ್ತದೆ, ಇದೆಲ್ಲಿದಪ್ಪ ನ್ಯಾಯ ಅಂತ ದಿನ ಮುಂದೂಡೋದು. ಇಡೀ ಇದು ಮುಗಿತದ, ಸಿ ಬಿ ಐ ಇದ್ದಾರೆ, ಮತ್ತೊಂದು 4 ಆರೋಪ ತೊಗೊಂಬರ್ತಾರೆ, ಅವ್ರು ಮುಗಿತು, ಇವರೊಂದು 6-4 ಮಂದಿ ಆರೋಪ ತೊಗೊಂಬರ್ತಾರೆ, ಒಂದು ಮಾಫಿ ಸಾಕ್ಷಿಗಳು ಹಿಡ್ಕೊತಾರೆ, ಅವ್ರು ತಿರುಗ್ತಾರೆ, ಮತ್ತೆ ಒಟ್ಟು ಪ್ರೋಗ್ರಾಮ್ ಮಾಡೋದು. ಯಾಕೆ ಎನ್ಕ್ವೈರಿ ಯಾಕೆ ಮಾಡೋಲ್ರಿ ನೀವು? ಜಲ್ದಿ ಎನ್ಕ್ವೈರಿ ಮಾಡಿ ಮುಗಿಸ್ಬಿಡ್ರಿ ಅದನ್ನು. ಅವ್ರು ಹೌದು ತಪ್ಪಿತಸ್ತಾರಲ್ಲ, ಶಿಕ್ಷೆ ಕೊಡಿಸ್ಬಿಡ್ರಿ, ಹೋಗಲತ್ತ ಅದಿಲ್ಲ, ಒಟ್ಟು ಜೈಲಲ್ಲಿ ಕೊಡೆಯೋ ಮಾಡೋದು. ಅಂದರೆ ಅವ್ರಿಗೆ ತಪ್ಪಿತಸ್ಥರು ಜೈಲಿಗೆ ಹಾಕುವಂತಹ ಮಟ್ಟದ ಸಾಕ್ಷಿಗಳು ಅವ್ರಗಳಿಲ್ಲ ಅಂತ ಮಾಫಿ ಸಾಕ್ಷಿ ಕೋರ್ಟಲ್ಲಿ ಸ್ಟ್ಯಾಂಡ್ ಆಗೋದಿಲ್ಲ. ಇದ್ದವ್ರ ಮೇಲೆ ದಿನಗಳನ್ನು ದುಡ್ಬೋದು ಅಷ್ಟೇ, ವಿನಃ ಸತ್ಯ ಅದಾಗುವುದಿಲ್ಲ. ಅವನು ಈಗ ಸ್ಪಷ್ಟ ಆಗ್ತಾ ಇದೆ. ಹೀಗಾಗಿ ಇವತ್ತು ಸಿಸೋಡಿ ಅವರಿಗೆ ಜಾಮೀನು ಸಿಕ್ಕದೆ, ಇದೊಂದು ರೀತಿ ಬೂಸ್ಟ್ ಆದಂಗೆ ಆಗಿದೆ ವಿರೋಧ ಪಕ್ಷಗಳಿಗೆ. ಹೌದಪ್ಪ, ಇನ್ನೂ ಸ್ವಲ್ಪ ನಮಗೆ ಅನುಕೂಲ ಆಗ್ತದೆ ಜನರಿಗೆ ಅನ್ನುವಂಥ ಮಾತನ್ನು ಈ ಹಿನ್ನೆಲೆಯಲ್ಲಿ ಇನ್ನು ಸಿಸೋಡಿ ಅವ್ರ ಮನಂತಿ ಸಾಕಷ್ಟು ಆರೋಪದ ಪಟ್ಟಿದಾವ, 493 ಮಂದಿ ಸಾಕ್ಷಿ ಇಟ್ಟಿದ್ದಾರೆ, ಜೊತೆಗೆ 1,000 ಪುಟದ ಆರೋಪ ಪಟ್ಟಿಗಳಿದಾವೆ. ನಾವು ಅದೆಲ್ಲ ಏನಕ್ಕೆ ಬೇಕಾದ್ರೆ 1 ವರ್ಷ ಹೋಗ್ತದೋ 2 ವರ್ಷ ಹೋಗ್ತದೋ ಏನಾಗಲಿ, ಅವರು ತಪ್ಪಿತಸ್ಥರ ಶಿಕ್ಷೆ ಆಗಲಿ ಅವ್ರಿಗೆ, ಯಾರು ಬೇಡ ಅಂತಾರೆ. ಆದರೆ ಅವ್ರು ಮಾಡಿದ ಸಾಧನೆ ಮಾತ್ರ ಯಾರೂ ಅನ್ಗಳಿಕ್ಕೆ ಆಗುವುದಿಲ್ಲ. ಶಿಕ್ಷಣ ಕ್ಷೇತ್ರದಲ್ಲಿ ಅತ್ಯಂತ ಅದ್ಭುತವಾದ ಕೆಲಸವನ್ನು ದೆಹಲಿಯಲ್ಲಿ ಮಾಡಿದ್ದಾರೆ, ಇಡೀ ವಿಶ್ವನೇ ಇವ್ರ ಕಡೆ ನೋಡೋ ಮಾಡ್ಕೊಂಡಿದ್ದಾರೆ. ಹಂಗೆ ಇಡೀ ದೇಶ ತುಂಬ ಆಗಲಿ ಅನ್ನೋಂಥದ್ದು ನಮ್ಮ ಬಯಕೆ, ಎಲ್ಲರಿಗೂ ಸಿಗಲಪ್ಪ ಶಿಕ್ಷಣ ಅನ್ನುವಂಥದ್ದು. ಆದರೆ ಇಂಥ ಒಂದು ಅಡೆತಡೆಗಳಿಂದಾಗಿ ಅಲ್ಲಿಯೇ ಸರ್ಕಾರವನ್ನು ಅತಂತ್ರಗೊಳಿಸುವಂಥ ಪ್ರಯತ್ನ ಕಳೆದ 2 ವರ್ಷಗಳಿಂದ ಮಧ್ಯದಲ್ಲಿ ಸತತ ಬಂದಾಗಿಂದು ಅದರಲ್ಲಿ ಸಾಕಷ್ಟು ಯಾವಾಗಲೂ ಸತತ ಅಲ್ಲಿ ಆರೋಪ ಪ್ರತ್ಯಾರೋಪ, ಅದು ಸಾಕ್ಷಿ ಇರೋದಿಲ್ಲ ಆರೋಪ ಮಾಡಿಬಿಡುವಂಥದ್ದು, ಅದು ಕೋರ್ಟ್ ಹೋಗಿ ಬೀಳ್ತದೆ, ದಿನಗೂ ದುಡ್ಕೊತ ಹೋಗುವಂಥದ್ದು. ಬುದ್ಧಿವಂತ ವಕೀಲರು ಇರ್ತಾರೆ, ಡೇಟ್ ಮೇಲೆ ಡೇಟ್, ಡೇಟ್ ಮೇಲೆ ಡೇಟ್, ಡೇಟ್ ಮೇಲೆ ಡೇಟ್ ತೊಗೊತ ಹೋಗ್ತಾರೆ. ಹೀಗಾಗಿ ಇವತ್ತೆಲ್ಲ ಬುದ್ಧಿವಂತ ನಡಕ್ಕೆ ಈ ನ್ಯಾಯಾಧೀಶರ ಸ್ಥಿತಿ ಏನಪ್ಪ, ಇದು ಯಾವ ಸರಿ ಯಾವ ತಪ್ಪು ಅನ್ನುವಂಥ ಸ್ಥಿತಿಗೆ ಬಂದು ಅವರು ಆದಷ್ಟು ಜಾಮೀನು ಮುಂದೆ ಹಾಕೋದು ಹೋಗುವಂಥದ್ದು ನೋಡಿದ್ದೀವಿ ನಾವು. ಅದರಲ್ಲೊಂದು ಅನುಕೂಲ ಆಗಿಬಿಡ್ತು ಇ ಡಿ ಒಳಗೆ, ಏ ಜಾಮೀನು ಕನ್ವಿನ್ಸ್ ಆಗಬೇಕು ಜಡ್ಜಸ್ಗೆ, ಅಲ್ಲಿವರೆಗೆ ಮುಂದುವರಿದು ಅಂದಾಗ ಅವ್ರು ಕನ್ವಿನ್ಸ್ ಆವಾಗ ಅವರು ಇವರಂತಿ ಆರೋಪಗಳಿಗಾದವ್ರ ಪಾಪ ಹೇಳೇ ಹೇಳ್ತಿರ್ತಾರೆ, ಇಲ್ಲ ನಾನು ಅಲ್ಲಪ್ಪ ನಾನು ಮಾಡಿಲ್ಲ ಅಂತ ಹೇಳ್ತಾರೆ. ನಮ್ಮವ್ರು ಯಾರು ಇವ್ರನ್ನ ಇವ್ರ ಜೊತೆಗಾರರನ್ನ ಅಲ್ಲಿ ಸಾಕ್ಷಿ ಮಾಡಿಬಿಟ್ಟಿರ್ತಾರೆ, ಮಾಫಿ ಸಾಕ್ಷಿ ಮಾಡಿರ್ತಾರೆ. ಹೌದ್ರಿ, ಅವ್ರು ನಮ್ಮ ಮುಂದೆ ಮಾತಾಡಿದ್ದಾರೆ ರೀ. ಇದೇ ಕೇಜ್ರಿವಾಲ್ ಸಲುವಾಗಿ ಒಬ್ಬ ಅಲ್ಲೇ ದೆಹಲಿ ಕವಿ ದೊಡ್ಡ ಆರೋಪ ಮಾಡಿದ್ರು. ಅವರು ಎಂಥ ಆರೋಪ ಮಾಡಿದ್ರಪ್ಪ ಅಂತಂದ್ರೆ, ಇವರಿದ್ದಂಥವ್ರು ಖಲಿಸ್ತಾನಿ ಈ ಒಂದು ಏನಪ್ಪ ಟೆರರಿಸ್ಟ್ ಅಂದ್ರೆ ಅವ್ರ ಜೊತೆ ಸಂಪರ್ಕ ಐತಿ, ಈ ದೇಶ ಹೊಡೆದ್ರು ಅಡ್ಡಿಲ್ಲ, ರಾಜ್ಯ ಆಗಬೇಕು, ಮುಖ್ಯಮಂತ್ರಿ ಆಗಬೇಕು, ಮಂತ್ರಿ ಆಗಬೇಕು ಅಂತ ಆಶೆ ಮಾಡಿದರು, ಪ್ರಧಾನಿ ಆಗ್ಬೇಕು ಅಂತೇಳಿ ದೊಡ್ಡ ಕವಿಯು ಆರೋಪ ಮಾಡಿದ್ರು. ಸಾಕ್ಷಿ ಕೊಡೋಕ್ಕಾಗಲಿಲ್ಲ, ಬಿದ್ದು ಹೋಗಿಬಿಡ್ತದೆ. ಹಿಂಗೆ ಆರೋಪ ಮಾಡೋದು ಜೋಡಿದವ್ರು ತೊಗೊಂಡು ಅದನ್ನು ದೊಡ್ಡದು ಮಾಡಿ ಇಶ್ಯೂ ಮಾಡಿಬಿಟ್ಬಿಡುವಂಥದ್ದು. ನಂತರದವ್ರು ಅಲ್ಲಗಳಿದ್ರು, ಈ ಕನ್ನಡ ಅಂತಿದ್ರು, ಸುಳ್ಳು ಅಂತಿದ್ರು ಮಾತು ಬೇರೆ, ಅದು ಪ್ರೂವ್ ಆಗಬೇಕಲ್ಲ. ಅಂದರೆ ಒಬ್ರು ಏನೋ ಈಗ ನಮ್ಗೆ ಬೇಕಾದ ಬೇಕಾದ ಸಮಯದಲ್ಲಿ ನಾವು ಉಪಯೋಗ ಮಾಡ್ಕೊಂಡಿರ್ತೀವಿ, ಅಂದರೆ ಬೇಡ ನಾವು ಏನೋ ಆರೋಪ ಮಾಡಿಬಿಡ್ತೀವಿ, ಅದೇನಪ್ಪ ಹಂಗೆ ಆಗ್ತದೇನೋ ಅಂತ ಆ ಕವಿನೂ ಹಂಗೆ ಮಾಡಿದಂಗೆ ಕಾಣ್ತದೆ. ಪ್ರೂವ್ ಮಾಡೋಕ್ಕಾಗಲ್ಲ ಅವ್ರಿಗೆ, ಬಿದ್ದೋಗ್ಬಿಡ್ತು. ಇನ್ನು ಇಂಥದ್ದೊಂದು ಸಿಕ್ಕಾಗ ಇದು ಇದು ಸಿಕ್ಕಿಬಿಡಿದೆ ಆ ಸಂದರ್ಭದಲ್ಲಿ. ಈ ಒಂದು ಸಾರ ಇದು, ಅದರೊಳಗೆ ಇವರು ತಿರುಗಿರು ನಮ್ಮ ಏನಪ್ಪ ಅಂದ್ರೆ ಅಧಿಕಾರಕ್ಕೆ ಸಿಸೋಡೆ ಅವ್ರನ್ನ ಇನ್ನುಳಿದವ್ರು ಸಹಿತ ಭಾಳ ಜನರು ಈ ಒಂದು ಸರ್ಕಾರ ಅವ್ರದ್ದಾಗಿತ್ತು ಕೇಂದ್ರದಲ್ಲೇ. ಮತ್ತು ಇನ್ನೊಂದು ಏನಪ್ಪ ಅಂದರೆ ಜನರಿಗೆ ಎಲ್ಲನೂ ಪಾಪ ಸತ್ಯ ಗೊತ್ತಾಗೋದಿಲ್ಲ, ಏನು ನಡೋದು ಅಂತೇಳಿ ಯಾರು ಹೇಳಿದ್ರೆ ಸತ್ಯ ಅಂತಾರೆ ಜನಸಾಮಾನ್ಯರು. ಇರ್ಬೋದಪ್ಪ ಇರ್ಬೋದು, ಯಾರಿಗೆ ಗೊತ್ತು ಯಾರಿಗೆ ಗೊತ್ತು ಅಂತ ಎಲ್ಲರೂ ಅಭಿಪ್ರಾಯ ಇದೆ.